ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದೇನೆ ಭಾಷಣದಲ್ಲಿ ದೇವರು ವರನು ಕೊಡುವುದಿಲ್ಲ ಶಾಪನು ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಒಂದು ಮಾತನ್ನ ಹೇಳಿದ್ದೇನೆ ಆಗಸ್ಟ್ 2ನೇ ತಾರೀಕು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ಪ್ರತಿಜ್ಞಾ ದಿನ ಯೂಟ್ಯೂಬ್ ಅಲ್ಲಿ ನನ್ನ ಭಾಷಣವನ್ನ ತೆಗೆದು ನಾನು ಅಧಿಕಾರ ತೆಗೆದುಕೊಂಡಂತ ಭಾಷಣವನ್ನ ತೆಗೆದು ತವೆಲ್ಲ ನೋಡಬಹುದು ಒಂದು ಮಾತನ್ನ ಹೇಳಿದೆ ಈ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದರೆ ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಆಗಬೇಕಾದರೆ ಹೆಣ್ಣು ಮಕ್ಕಳಿಂದ ಇಲ್ಲ ಅಂದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಾತನ್ನ ಹೇಳಿದೆ ಮುಂದಿನ ದಿನದಲ್ಲಿ ಇವರ ಇಬ್ಬರಿಗೆ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸುತ್ತೇವೆ ಅಂತ ಹೇಳಿ ಮಾತನ್ನ ಹೇಳಿದ್ದೆ ಶಿಕ್ಷಕರಿಗೆ ಮಾಡಿದ ಸಹಾಯ ಯಾರೇ ಶಿಕ್ಷಣವನ್ನು ಕೊಟ್ಟಂತವರಿಗೆ ಅದು ಸಹಾಯ ಅನ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದೊಂದು ಪುಣ್ಯ ಸೋದರ ಸೋದರಿಗೆ ಮಾಡಿದ ಸಹಾಯ ಅದೊಂದು ಸಹಾಯ ಅಲ್ಲ ಅದು ನಿನ್ನ ಕರ್ತವ್ಯ ತಂದೆಗೆ ಮಾಡಿದ ಸಹಾಯ ಸಹಾಯವಲ್ಲ ಅದು ನಿನ್ನ ಭಾಗ್ಯ ತಾಯಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಋಣ ಹಾಗೆ ಈ ರಾಜ್ಯದ ಜನತೆಗೆ ತಾಯಂದಿರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡುತ್ತಿರುವ ನಮ್ಮ ಸಹಾಯ ನಮ್ಮ ಋಣ ನಮ್ಮ ಭಾಗ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ನಾನು ಆಗಾಗ ಒಂದು ಮಾತನ್ನು ಕೂಡ ನಾನು ನನ್ನ ಅನೇಕ ಭಾಷೆಗಳಲ್ಲಿ ಬಳಸಿದ್ದೇನೆ ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭರ ಪಾಜ ಭಜನೆ ಪಾದ ಭಜನೆ ಪರಮಸುಖವಯ್ಯ ಅಂತೇಳಿ ಹಂಗೆ ಇವತ್ತು ಈ ನಾಡಿನ ನಮ್ಮ ತಾಯಂದಿರಿಗೆ ಈ ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆಯಲ್ಲ ಇದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಗೃಹಲಕ್ಷ್ಮಿ ಯೋಜನೆ ನಾವು ಇದಕ್ಕೊಂದು ತಮಗೆಲ್ಲ ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ ನಾನು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಈ ರಾಜ್ಯದ ಜನತೆ ಮುಂದೆ ಹೊರಟಾಗ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಬೆಳಗಾಂಗೆ ಹೋಗಿ ಬೆಳಗಾಂನಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಜಾಗದಿಂದ ನೀರನ್ನು ಆ ಬಾವಿಯಲ್ಲಿ ನೀರನ್ನು ತೆಗೆದು ರಸ್ತೆಗಳಿಗೆ ಚೆಲ್ಲಿ ಈ ರಾಜ್ಯವನ್ನು ತೊಳಿಬೇಕು ನಾವು ಕರ್ಮಕಾಂಡಗಳನ್ನು ಇಲ್ಲಿ ದೂರ ಮಾಡಬೇಕು ಅಂಥೇಳಿ ಆ ಬಾವಿಯಿಂದ ನೀರನ್ನು ತೆಗೆದು ಕಸ ಗುಡಿಸಿ ಆ ರಸ್ತೆಗೆ ನೀರು ಚೆಲ್ಲಿ ಚಿಕ್ಕೋಡಿಗೆ ಹೋದೋ